ಭಯೋತ್ಪಾದಕರಿಗೂ ಕೊಟ್ಟಿದ್ದಾರೆ ಅಡ್ರೆಸ್ ಪ್ರೂಫ್ ಜಸ್ಟ್ 100 ರೂಪಾಯಿಗೆ ಹಾಕ್ತಾರೆ ಸೀಲ್ ಸದನದಲ್ಲಿ ಸುವರ್ಣ ನ್ಯೂಸ್ ವರದಿ ಪ್ರಸ್ತಾಪ आधार कार्ड अड्रेस प्रूफ अक्रम वरदिगे प्रतिक्रिये नीडिदा नंदन निलेकणी हागू राज्य आधार योजने मुख्यस्थ अशोक दळवाई लंचकोर वैद्यर विरुद्ध एफआईआर दाखलिसलु सूचने नीडिदारे आधार कार्ड अड्रेस प्रूफ नल्ली अक्रम नडीता इरोदर बग्गे सुवर्ण न्यूज रहस्य कार्याचरणे नडेसितु सुवर्ण न्यूज नल्ली बेळगेयिंद वरदि प्रसारवागितु ईगागले सदनदल्लू कूड ई वरदि साकष्टु सुद्दि माडि सीएं सदानंद गौडरु क्रम कैगोळ्ळोदक्के आदेश कोट्टिद्दरु इदर नंतर ईग आधार कार्ड अड्रेस प्रूफ अक्रम वरदिगे आधार योजनेय मुख्यस्थरादं नंदन निलेकणि हागू राज्य आधार योजने मुख्यस्थरादंत अशोक दळवाई कूड प्रतिक्रिये नीडिद्दारे ಈ ರೀತಿ 100 ರೂಪಾಯಿ ತಗೊಂಡು ಯಾರದೋ ಭಾವಚಿತ್ರಕ್ಕೆ ಇನ್ಯಾರದೋ ಅಡ್ರೆಸ್ ಪ್ರೂಫ್ ಕೊಟ್ಟಿರುವಂತ ಲಂಚಕೋರ ವೈದ್ಯರ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಸೂಚನೆ ನೀಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜೈಶಂಕರ್ ಅವರಿಂದ ಜೈಶಂಕರ್ ಈ ವರದಿ ಸಾಕಷ್ಟು ಸುದ್ದಿ ಮಾಡಿದೆ ರಹಸ್ಯ ಕಾರ್ಯಾಚರಣೆ ಒಂದು ರೀತಿ ಸಾರ್ಥಕವಾಗಿದೆ ಅಂತ ಹೇಳಬಹುದು ಈಗ ನಂದನ್ ಇಲೇಕಣೆ ಅವರು ಏನು ಹೇಳ್ತಿದ್ದಾರೆ ನಂದನ್ ಇಲೇಕಣೆ ಅವರು ಕರ್ನಾಟಕದ ನಮ್ಮ ಇದರ ಮುಖ್ಯಸ್ಥರಾದಂತ बे क्रिमिनल केस रिजिस्टर मारी अंत आधार कार्ड न नोडक हर्षद दळवाई नंदन निलकणी आदेश को प्रकार बेंगलूरिनल्ली आधार कार्ड खनिज भवन पक्क आधार कार्ड मेन हेड आफीस सह खुद्दागि होगि डाक्टर विरुद्ध क्रिमिनल केस रिजिस्टर माडिस्ता इद्दीवि अंत हेळ्ता इद्दारे ಮತ್ತೆ ಇದರ ಬಗ್ಗೆ ನಂದನ್ ಲಂಕಣಿಯವರು ಸಹ ಬಾರಿ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲ ಅಂದ್ರೆ ಇನ್ನು ಎಷ್ಟು ಜನಕ್ಕೆ ಈ ರೀತಿ ಇದಾಗ್ತಾ ಇತ್ತು ಇದರ ಬಗ್ಗೆ ಕೂದ್ದು ಇಮಿಡಿಯೇಟ್ ಇದರ ಬಗ್ಗೆ ಪರಿಶೀಲನೆ ಆಗಬೇಕು ತನಿಖೆ ಆಗಬೇಕು ಅಂತ ಹೇಳಿ ನಂದನ್ ಲಂಕಣಿಯವರೇ ಅಶೋಕ್ ದಳವಾಯಿ ಅವರಿಗೆ ಗೈಡ್ ಮಾಡಿದ್ದಾರೆ ಅಂತ ಹೇಳಿ ಅವರ ಅಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಜೈಶಂಕರ್ ಒಂದು ಅಂದಾಜಿನ ಪ್ರಕಾರ ಇಂತಹ ಲಂಚಕೋರ ವೈದ್ಯರಿಂದ ಸುಮಾರು ಎಷ್ಟು ಇದೇ ರೀತಿ ಫೇಕ್ ಅಡ್ರೆಸ್ ಪ್ರೂಫ್ ಗಳು ಕ್ರಿಯೇಟ್ ಆಗಿರಬಹುದು ಅಂತ ಅಲ್ಲಿ ಪ್ರತಿನಿತ್ಯ दिन नित्य कनिष्ठ पक्ष जन रीति हम अड्रेस आइडेंटिफिकेशन प्रूफ आधार कार्ड पर्पस फारम गे होगी फोटो को सैन हाकसक बता प्रतिदिन डाक्टर इन जन हे सुमार अल्ली नाकु जन डाक्टर्स पूर्ति इन उद्योग आगे इना ರೋಗಿಗಳನ್ನ ನೋಡುವುದಲ್ಲದೆ ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡು ಜಸ್ಟ್ ಇವರು ಆ ಫೋಟೋ ಕೊಟ್ಟ ತಕ್ಷಣ ಇವರು ಸೀಲ್ ಸೈನ್ ಹಾಕಿ ಕೊಡ್ತಾ ಇದ್ರು ಅದರ ಮೇಲೆ ಇನ್ನ ಯಾರು ಬೇಕಾದರೂ ಬರ್ಕೋಬಹುದಾಗಿತ್ತು ನೆನ್ನೆ ದಿನ ಸಹ ನಾವೇ ಇದರ ಮೇಲೆ ಫುಲ್ ಅದನ್ನ ಬರ್ಕೊಂಡಿದ್ದವರು ನೀವೇ ಬರ್ಕೊಡಿ ಸೀಲ್ ಸೈನ್ ಹಾಕಿ ಕೊಡ್ತೀನಿ ಅಂತಂದ್ರು ಅಂದ್ರೆ ಅಷ್ಟೊಂದು ಬೇಜವಾಬ್ದಾರಿ ತನದಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಯಾವ ರೀತಿ ಬೇಜವಾಬ್ದಾರಿ ತನ ಬೇಕಾದ್ರು ಅಲ್ಲಿ ಅವರು ಹೆದ್ದು ತೋರಿಸೋಗಿತ್ತು ಮತ್ತೆ ಇದಲ್ಲದೆ ಅಲ್ಲಿ ಹೋಗುವಂತವರು ಯಾರರ ಒಂದು ಮನೆಗೆ ಒಬ್ಬರೇ ಹೋಗೋದು ಅಲ್ಲಿ 10 ಓಕೆ ಜೈಶಂಕರ್ ಮತ್ತಷ್ಟು ಮಾಹಿತಿಗೆ ಮತ್ತೆ ಸಂಪರ್ಕಿಸ್ತಾರೆ ಇದಕ್ಕೆ ಆಧಾರ್ ಕಾರ್ಡ್ ಯೋಜನೆಯ ಉಪನಿರ್ದೇಶಕರಾಗಿರುವಂತ ಸತ್ಯವತಿ ಅವರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸತ್ಯವತಿ ಅವರೇ ನಿಮ್ಮ ಗಮನಕ್ಕೆ ಯಾವಾಗ ಬಂದಿದೆ ಈ ರೀತಿ ಅಕ್ರಮ ಅಡ್ರೆಸ್ ಪ್ರೂಫ್ ಕಾರ್ಡ್ ನಡೀತಾ ಇರೋದು
ಇವತ್ತು ಬೆಳಗ್ಗೆ ಅದು ನಮ್ ಗಮನಕ್ಕೆ ಬಂದಿದೆ. ಈಗ ಯಾವ ರೀತಿ ಕ್ರಮ ಕೈಗೊಳ್ಳುವಂತ ಭರವಸೆ ಕೊಡ್ತೀರಿ ಅಂದ್ರೆ ಇದು ಇವರು ಮಾಡೋದು ನಮ್ ಪಾಲಿಸಿ ಗೈಡ್ ಲೈನ್ಸ್ ಗೆ ಎದಿರೇಕಾಗಿ ಇರೋದು. ಅದರಿಂದ ಪ್ರತಿಯೊಬ್ಬರು ಕೂಡ ಅವರು POI POA ಪ್ರೂಫ್ ಆಫ್ ಅಡ್ರೆಸ್ ಅಂಡ್ ಪ್ರೂಫ್ ಆಫ್ ಐಡೆಂಟಿಫಿಕೇಶನ್ ಕರೆಕ್ಟ್ ಇದೆಯಾ ಅಂತ ಅವರೇ ಚೆಕ್ ಮಾಡಿಕೊಂಡು ಎನ್ರೋಲ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಇವರು ಈ ತರ ಮಾಡೋದು ಈಸ್ ಅ ಕ್ರಿಮಿನಲ್ ಕೇಸ್ ಆಗತ್ತೆ. ಈಗ ಸಾಮಾನ್ಯವಾಗಿ ಇಂಥ ಅಡ್ರೆಸ್ ಪ್ರೂಫ್ ಕಾರ್ಡ್ ಕೊಡಬೇಕು ಅಂದ್ರೆ ಅಟ್ ಲೀಸ್ಟ್ ಕನಿಷ್ಠ ಪಕ್ಷ ಆ ವ್ಯಕ್ತಿ ಎದುರುಗಡೆ ಇರ್ಬೇಕಲ್ವಾ, ಅವ್ರು ನೋಡ್ಬೇಕಲ್ವಾ? ಹಾಗಾದ್ರೆ ಹೌದು, ಅವ್ರು ಎದುರುಗಡೆ ಇರ್ಬೇಕು, ಅದ ಅವ್ರು ನೋಡ್ಕೊಂಡೇ ಅವರು ಎನ್ರೋಲ್ಮೆಂಟ್ ಮಾಡ್ಬೇಕು, POI POA ಕಲೆಕ್ಟ್ ಮಾಡ್ಬೇಕು. ಇವ್ರು ಈ ತರ ಮಾಡೋದು ಇದು ಇಟ್ ಲೀಡ್ಸ್ ಟು ದಿ ಕ್ರಿಮಿನಲ್ ಕೇಸ್. ಎಷ್ಟು ಜನ ವೈದ್ಯರು ಇದರಲ್ಲಿ ಇದಾರೆ, ಭಾಗಿ ಆಗಿದ್ದಾರೆ ಅಂತ ಗೊತ್ತಾಗಿದೆಯಾ ನಿಮ್ಗೆ? ಅದು ನೋಡ್ಬೇಕಾಗತ್ತೆ ಮೇಡಮ್. ಸರಿ, ಯಾವ ರೀತಿ ಕ್ರಮ ಇವ್ರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬಹುದಾಗಿದೆ, ಏನೇನ್ ಸಾಧ್ಯತೆಗಳಿದೆ ಸತ್ಯವತಿ ಅವರ? ಐ ಆಮ್ ನಾಟ್ ಏಬಲ್ ಟು ಫಾಲೋ ಮೇಡಮ್. ಸತ್ಯವತಿ ಅವರು, ಈಗ ಇವರ ವಿರುದ್ಧ ಏನ್ ಚಾರ್ಜ್ ಮಾಡಬಹುದು ಅಂತ, ಏನ್ ಕ್ರಮ ಕೈಗೊಳ್ಳಬಹುದು ಅಂತ? ಅಂದ್ರೆ ನಾವು ಇವರು ರಿಜಿಸ್ಟರ್ ಅಂಡ್ UIDA ತರ ನಾವು ಡೀಲ್ ಮಾಡ್ತಾ ಇದೀವಿ. ಅವ್ರು ರಿಜಿಸ್ಟರ್ ಹಿ ವಿಲ್ ಟೇಕ್ ಕೇರ್ ಆಫ್ ದಿ ದಿಸ್ ಇಶ್ಯೂ ಅಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ದಿ ಫೈಲಿಂಗ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ದೀಸ್ ಪೀಪಲ್. ಸತ್ಯವತಿ ಅವರೇ, ಈಗ ಈ ನಕಲಿ ಆಧಾರ್ ಕಾರ್ಡ್ ಗಳನ್ನ ಹೇಗ್ ಪತ್ತೆ ಹಚ್ಚತೀರಾ ನೀವು, ನಕಲಿ ಅಂತ ಹೇಗ್ ಗೊತ್ತಾಗತ್ತೆ? ಅಂದ್ರೆ ನಕಲಿ ಅಂದ್ರೆ ನಾವು ಜನರೇಷನ್ ಆಗದ್ಮೇಲೆ ಇದು ನಕಲಿ ಆರ್ ಒರಿಜಿನಲ್ ಅಂತ ನಾವು ತಿಳ್ಕೊಳಕ್ ಆಗಲ್ಲ. ಬಟ್ ಅಟ್ ದಿ ಟೈಮ್ ಆಫ್ ಎನ್ರೋಲ್ಮೆಂಟ್ ಇವರು ಕೊಟ್ಟಿದ್ದು POI POA ನಾವು ಚೆಕ್ ಮಾಡ್ತೀವಿ, ವೆರಿಫೈ ಮಾಡ್ತೀವಿ. ಆವಾಗ ನಮ್ಗೆ ಇದು ಜೆನ್ಯುವನ್ ನಾಟ್ ಜೆನ್ಯುವನ್ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಈಗ ಯಾವ ಹಂತದಲ್ಲಿದೆ ವೆರಿಫಿಕೇಶನ್ ಪ್ರೊಸೆಸ್ ಎಲ್ಲ ನಡೀತಾ ಇದೆಯಾ ಸತ್ಯವತಿ ಅವರೇ? ಹಾಗಾದ್ರೆ ವೆರಿಫಿಕೇಶನ್ ನಡೀತಾ ಇದೆ ಮೇಡಮ್. ಸರಿ, ಹಾಗಾದ್ರೆ ಇದುವರೆಗೂ ನಡೆದಂತಹ ವೆರಿಫಿಕೇಶನ್ ಯಾವುದೇ ರೀತಿ ನಕಲಿ ಕಂಡು ಬಂದಿರಲಿಲ್ವಾ ಹಾಗಾದ್ರೆ? ಅಂದ್ರೆ ಅದು ಇನ್ನೂ ನಮ್ಗೆ ಪಾಲಿಸಿ ಗೈಡ್ ಲೈನ್ಸ್ ಬರಬೇಕಾಗತ್ತೆ, ಆದ್ಮೇಲೆ ನಾವು ಆಕ್ಟ್ ಮಾಡ್ತೀವಿ. ಸತ್ಯವತಿ ಅವರೇ, ಈಗ ನೀವು ನೋಡಿರುವಂತಹ ಈ ಎಕ್ಸಾಂಪಲ್ ಗಳ ರಹಸ್ಯ ಕಾರ್ಯಾಚರಣೆಯಲ್ಲಿ ಯಾರ್ದೋ ಭಾವಚಿತ್ರ, ಯಾರ್ದೋ ಅಡ್ರೆಸ್ ಪ್ರೂಫ್, ಸೊ ಇಂಥದ್ದೆಲ್ಲ ಹೇಗ್ ಕಂಡು ಹಿಡಿತೀರಿ ನೀವು ಹಾಗಾದ್ರೆ? ನಮ್ಗೆ ಟೆಕ್ನಾಲಜಿ ವೈಸ್ ಡಿ ಡೂಪ್ಲಿಕೇಶನ್ ಅಂತ ಒಂದು ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ. ಅದರಿಂದ ನಾವು ಇದು ಯಾರು ಫೋಟೋ ಹೆಂಗ ಅದು ಫೋಟೋ ಮಾಡಿದ್ದಾರೆ ಅದೆಲ್ಲ ನಾವು ನೋಡ್ತೀವಿ. ನೋಡಿದ್ಮೇಲೆ ನಾವು ಆಧಾರ್ ಕಾರ್ಡ್ ಇಶ್ಯೂ ಮಾಡ್ತೀವಿ. ಓಕೆ, ಹಾಗಾದ್ರೆ ಈಗ ನಾವು ಕೊಟ್ಟಿರುವಂತ ಎಕ್ಸಾಂಪಲ್ ಗಳ ರಹಸ್ಯ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರ ಫೋಟೋಗಳಿದೆ, ಜೊತೆಗೆ CM ಪತ್ನಿ ಅವ್ರ ಹೆಸರು ಕೂಡ, ಅವ್ರ ಫೋಟೋನು ಕೂಡ ಇದೆ, ಆದ್ರೆ ಬೇರೆ ಅಡ್ರೆಸ್ ಪ್ರೂಫ್ ಇದೆ. ಸೊ ಇದೆಲ್ಲ ಇಂಥದೆಲ್ಲ ಕೂಡ ಇನ್ನು ವೆರಿಫಿಕೇಶನ್ ಗೆ ಬಂದಿಲ್ವಾ ಹಾಗಾದ್ರೆ? ಇನ್ನು ಬಂದಿಲ್ಲ ಮೇಡಮ್. ಹಲೋ, ಹಾಗಾದ್ರೆ ಒಂದು ಆಧಾರ್ ಕಾರ್ಡ್ ಕೊಡ್ಬೇಕು ಅಂದ್ರೆ ಏನೆಲ್ಲ ಮುಖ್ಯ ಆಗುತ್ತೆ ಸತ್ಯವತಿ ಅವರೇ, ಬರೀ ಅಡ್ರೆಸ್ ಪ್ರೂಫ್ ಕೊಟ್ರೆ ಸಾಕ ಹಾಗಾದ್ರೆ? ಇಲ್ಲ, ಮೀನ್ POI ಅಂತ ಹೇಳ್ತೀವಿ, ದಟ್ ಈಸ್ ಪ್ರೂಫ್ ಆಫ್ ಐಡೆಂಟಿಫಿಕೇಶನ್ ಅಂಡ್ ಪ್ರೂಫ್ ಆಫ್ ಅಡ್ರೆಸ್, ಈ ಎರಡು ಮುಖ್ಯವಾಗಿ ಬೇಕಾಗತ್ತೆ. ಓಕೆ ಸತ್ಯವತಿ ಅವರೇ, ಸುವರ್ಣ ನ್ಯೂಸ್ಗೆ ನ್ಯೂಸ್ ಜೊತೆ ಮಾತಾಡೋದಕ್ಕಾಗಿ ಧನ್ಯವಾದ.